ಶಕುಂತಲೆಯ ಅಂತಃಪುರದ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು. ಹೊರಗಡೆ ನಿಧಾನವಾಗಿ ಕತ್ತಲು ಆವರಿಸುತ್ತಿತ್ತು. ಭಾರವಾದ ಹೆಜ್ಜೆಗಳನ್ನಿಡುತ್ತಾ ದುಷ್ಯಂತ ಮಹಾರಾಜನು ಆ ಸ್ಥಳದಿಂದ ಹೊರನಡೆಯುತ್ತಾನೆ. ಈ ಸನ್ನಿವೇಶವನ್ನು ಕತೆಗಾರ್ತಿ ಇಲ್ಲಿ ಹೀಗೆ ವಿವರಿಸುತ್ತಾರೆ. ಪುರುವಂಶದ ಶ್ರೇಷ್ಠ ಚಕ್ರವರ್ತಿಯಾದ ಹಾಗೆಯೇ ಧೀರೋದಾತ್ತ ಪುರುಷ ಶ್ರೇಷ್ಠನಾದಂತಹ ದುಷ್ಯಂತ ಮಹಾರಾಜನು ನಿಧಾನವಾಗಿ ಶಕುಂತಲೆಯ ಅಂತಃಪುರದಿಂದ ಹೊರಗೆ ನಡೆದನು. ಈ ಸನ್ನಿವೇಶವನ್ನು ನಾವು ಪ್ರಸ್ತುತ ಗದ್ಯ ಭಾಗದಲ್ಲಿ ಕಾಣಬಹುದು. ಇಲ್ಲಿಗೆ ಪ್ರಥಮ PU ಪಠ್ಯದಲ್ಲಿ ಇಟ್ಟಿರುವಂತಹ ಎಲ್ಲ ಗದ್ಯ ಹಾಗೆ ಪದ್ಯ ಭಾಗಗಳು ಮುಗಿದಿವೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಅಥವಾ ಸಂದೇಹಗಳು ಇದ್ದರೆ ನೀವು ಅದನ್ನು ಕಾಮೆಂಟ್ ಬಾಕ್ಸ್ಗೆ ಹಾಕಬಹುದು.